ನೀನು ಎಲ್ಲಿರ್ತೀಯೋ ಅದು ನಿನ್ನ ಊರಾಗಬೇಕು. ನೀನು ಯಾರ ನಡುವೆ ಇರ್ತೀಯೋ ಅವ್ರು ನಿನ್ನ ಜನ ಆಗಬೇಕು. ನೀನು ಮೊದಲು ಆ ಊರವನಾಗು, ಆ ಊರು ನಿಂದಾಗುತ್ತೆ. ಓ ನನ್ನ ಚೇತನ, ಹಾಗೂ ನೀ ಅನಿಕೇತನ, ಗೂಡನೆಂದು ಕಟ್ಟದಿರು, ಮನೆಯನೆಂದು ಮಾಡದೆ. ನಿನಗೆ ಬೆಳಿಲಿಕ್ಕೆ ಕೊರತೆನೇ ಇಲ್ಲ. ನಿನ್ನನ್ನು ನೀನು ಗೂಡು ಕಟ್ಟಿಕೊಬೇಡ, ನಿನ್ನನ್ನು ನೀನು ಸೀಮಿತಗೊಳಿಸ್ಕೋಬೇಡ. ಈ ಬದುಕು ಎಲ್ಲೇ ಎಡವಿದ್ರು, ನಾನು ಮೌನವಾದರೂ ನನ್ನನ್ನು ಒಬ್ಬ ಕವಿ, ಒಬ್ಬ ಸಾಹಿತಿ ಜಾಗೃತಗೊಳಿಸಿದ್ದಾನೆ. ಗ್ರಾಜ್ಯುಯೇಷನ್ ಆಯ್ತು ಅಂದ ತಕ್ಷಣ ಅದನ್ನು ಶಿಕ್ಷಣ ಅಂತ ನಾನಿಲ್ಲ. ನನ್ನನ್ನು ನಾನು ಬೆಳ್ಕೊಳ್ಳೋದು ಹೆಂಗೆ, ಬೆಳೆಸ್ಕೊಳ್ಳೋದು ಹೆಂಗೆ, ನನ್ನಲ್ಲಿ ನಾನು ಅಭಿವೃದ್ಧಿ ಆಗೋದು ಹೆಂಗೆ, ನನ್ನಲ್ಲಿ ನಾನು ಅರಳಿಕೊಳ್ಳೋದು ಹೆಂಗೆ ಅನ್ನುವಂತಹದ್ದೇ ಮೂಲ ಶಿಕ್ಷಣ ಆಗುತ್ತೆ. ಎದೆಗೆ ಬಿದ್ದ ಅಕ್ಷರ, ಭೂಮಿ ಮೇಲೆ ಬಿದ್ದ ಬೀಜ ಯಾವತ್ತೂ ಬದುಕಿನಲ್ಲಿ ಉಸಿ ಹೋಗಲ್ಲ ಅನ್ನುವಂಥದ್ದಕ್ಕೆ ನಾನೇ ಸಾಕ್ಷಿ. ದಿಕ್ಕೇ ತೋಚದೆ ಇರುವಂತಹ ಸಂದರ್ಭದಲ್ಲಿ ಸಾಹಿತ್ಯ ಓದು ನನಗೆ ಮಾರ್ಗದರ್ಶನ ಮಾಡಿದವು. ನೀವೆಲ್ಲರೂ ನಮ್ಮ ಶ್ರೀಕನ್ನಡ ವಾಹಿನಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.